ಕುರಿತು ಕೆ ಎನ್ ರಾಜಣ್ಣನವರು ಹೇಳಿರುವಂತ ಹೇಳಿಕೆ ಬಹುಶಃ ಖಂಡನೀಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರ ಬಗ್ಗೆ ಅವರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಈ ರೀತಿಯಾಗಿ ಒಬ್ಬ ಹಿರಿಯ ನಾಯಕರ ಬಗ್ಗೆ, ಒಂದು ಸಮಾಜದ ಹಿರಿಯರ ಬಗ್ಗೆ ಈ ರೀತಿಯ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅವರ ಘನತೆಗೆ ತಕ್ಕುವಂಥದ್ದಲ್ಲ. ನಾನು ಒತ್ತಾಯವನ್ನ ಮಾಡ್ತೇನೆ, ರಾಜಣ್ಣವರು ತಕ್ಷಣ ಕ್ಷಮೆಯನ್ನ ಕೇಳಬೇಕು. ಅವರ ವೈಯಕ್ತಿಕ ವಿಚಾರ ಆದರೂ ಕೂಡ ಇದನ್ನ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೆ ಸಮಾಜ ಇವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.